ನಾಳೆ ಇನ್ನೊಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಈ ತರ ನಡೆಯತಿರಬೇಕಾದ್ರೆ ಕಣ್ಣಿಗೆ ಬಿತ್ತು ನಿಜಾರ್ಥದಲ್ಲಿ ಅನ್ನದಾತನ ಸಂಕಷ್ಟ. ನಮ್ಮ ನಾಳುವಂತ ಜನಪ್ರತಿನಿಧಿಗಳಿಗೆ ರಾಜಕಾರಣಿಗಳಿಗೆ ಕಾಣಿಸ್ತಾ ಇಲ್ಲ ಈ ಗೋಳು. ನಿವಾರ್ ಚಂಡಮಾರುತ ಬೀಸ್ತು, ಬುರವಿ ಚಂಡಮಾರುತ ಬಂತು, ಅರ್ನಾಬ್ ಬರ್ತಾ ಇದೆ. ಈ ಎಫೆಕ್ಟ್ನಿಂದಾಗಿ ಮಳೆ ನಿರಂತರವಾಗಿ ಬರ್ತಾ ಇದೆ. ಈ ಮಳೆಯಿಂದಾಗಿ ಕೊಳತು ಹೋಗ್ತಾ ಇದೆ ಬೆಳೆ. ನೀರು ನಿಂತ ಹೊಲದಲ್ಲೇ ಬೆಳೆ ರಕ್ಷಣೆ ಮಾಡುತ್ತಿರುವಂತಹ ರೈತರು ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ನೀವು ಅಂದುಕೊಂಡಾಗ ಮಳೆ ಬರೋದು ಬೇರೆ, ನೀವು ಗೊತ್ತಿಲ್ಲದೆ ಇರೋ ಹಾಗೆ ಸಡನ್ ಆಗಿ ಮಳೆ ಬಂದಾಗ ಅದರ ಪರಿಸ್ಥಿತಿನೇ ಬೇರೆ. ಜಮೀನಿಗೆ ನುಗ್ಗಿತು ಹಾವೇರಿಯ ಹೆಗ್ಗೇರಿ ಕೆರೆಯ ಹಿನ್ನೀರು. ಹಾವೇರಿ ತಾಲೂಕಿನ ಕೆರಮತ್ತಿನ ಹಳ್ಳಿ ಆ ಗ್ರಾಮದ ದೃಶ್ಯ ಕೆಲವೇ ಕ್ಷಣದಲ್ಲಿ ತೋರಿಸ್ತೀವಿ ನಾವು. ಅಲ್ಲಿ ನಡೆದಿರುವಂತಹ ಘಟನೆ, ಕಾಂತೇಶ್ ಪಾಟೀಲ್ ಅನ್ನೋ ರೈತ ಹೊಲದಲ್ಲಿ ಕೆರೆಯ ನೀರು ನುಗ್ಗಿತು. 2 ಎಕರೆ ಮೆಕ್ಕೆಜೋಳ ಬೆಳೆದಿದ್ರು. ಮೆಕ್ಕೆಜೋಳಕ್ಕೆ ಅವಾಗವಾಗ ಕರೆಕ್ಟಾಗಿ 3 ಮಳೆ ಬಿದ್ದುಬಿಟ್ರೆ ಅದ್ಭುತವಾದಂಥ ಬೆಳೆ. ಆದರೆ ಈ ಮೆಕ್ಕೆಜೋಳಕ್ಕೆ ನೀರು ಕಂಪ್ಲೀಟಾಗಿ ನುಗ್ಗಿತು. ಬೆಳೆದಂಥ ಮೆಕ್ಕೆಜೋಳ ತೆನೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ತೆನೆಗೆ ನೀರು ತಾಕಬಾರದು ಅಂತ ಬೆಳೆ ರಕ್ಷಣೆ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ. ಬೆಳೆ ಸಂಪೂರ್ಣ ಮುಳುಗೋಕ್ಕೆ ಮುಂಚೆನೆ ಹೊರತರೋದಕ್ಕೆ ಮುಂದಾಗಿದ್ದಾರೆ ಅನ್ನದಾತ. ಬಂದಿಗೆ ಬೆಂಬಲ ಕೊಡದೆ ತನ್ನ ಬೆಳೆ ತಾನೇ ರಕ್ಷಣೆ ಮಾಡಿಕೊಳ್ತಿರುವಂತಹ ರೈತ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಆ ರೈತ ಕಾಂತೇಶ್ ಪಾಟೀಲ್ ಅಂತ ಅವರ ಹೆಸರು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕರಮತ್ತಿನ ಹಳ್ಳಿ. ಕಾಂತೇಶ್ ಅವರೇ ನಮಸ್ಕಾರ. ಕಾಂತೇಶ್ ನನ್ನ ತೊರೆ ಕೇಳಿಸ್ತಾ ಇದೆಯಾ? ಹೆಂಗಿದೆ ಪರಿಸ್ಥಿತಿ ನಿಮ್ ಹೊಲದೀಗ? ಪರಿಸ್ಥಿತಿ ಅದು ಹೆಗ್ಗೆರಿ ಕೆರಿ ಹಿನ್ನೆಲೆ ಅದು ಕೋಡಿ ಏರಿಸಿದ್ರಿಂದ ನಮ್ಮಲ್ಲಿ 100 ಎಕರೆ 1000 ಎಕರೆ ಭೂಮಿಗಳು ಮುಳುಗಡೆ ಆಗ್ತಾ ಇದೆ ಸರ್. ಏನ್ ಬೆಳೆದಿದ್ದೀರಿ? ಮೆಕ್ಕೆಜೋಳ ಬೆಳೆದಿದೆ ಸರ್. ಈಗ ತೆನೆ ಹೆಂಗೆ ಮುಳುಗೋಗ್ತಾ ಇದೆಯಾ? ಹೆಂಗೆ ಅದು ಮುಳುಗೋಗ್ತಾ ಇದೆ ಸರ್, ಅದನ್ನ ಅದರಲ್ಲೇ ಮುರಿಸ್ತಾ ಇದೀವಿ ಸರ್. ಈಗ ನಿಮ್ಮ ಊರಿನ ರೈತರೆಲ್ಲ ಪ್ರೊಟೆಸ್ಟ್ ಹೋಗಿದಾರ? ಇಲ್ಲ ಸರ್, ಪ್ರೊಟೆಸ್ಟ್ ಏನ್ ಹೋಗಿಲ್ಲ. ಪ್ರೊಟೆಸ್ಟ್ ಹೋಗಿದ್ದಾರೆ ಸರ್, ಕೆಲವು ಜನ ಹೋಗಿದ್ದಾರೆ. ನೀವ್ ಯಾಕೆ ಹೋಗಿಲ್ಲ? ನಾವು ಇದನ್ನ ಇದು ನಮ್ ಬೆಳೆ ಹಾಳೆ ಆಗತ್ತಲ್ಲ ಸರ್, ಅದ್ರ ಸಲುವಾಗಿ ಇದನ್ನ ರಕ್ಷಣೆ ಮಾಡ್ಕೊಳಕ್ಕೆ ಕಷ್ಟ ಪಡ್ತಾ ಇದ್ವಿ. ನಿಮ್ಗೆ ಓಟ್ ಬೇಕು ಅಂತ ಕೇಳಿದ್ರು, ಜನನಾಯಕರು ಯಾರು ಬಂದಿಲ್ವಾ? ಯಾರು ಇಲ್ಲ ಸರ್, ಇದುವರೆಗೂ ತಿರುಗಿ ನೋಡಿಲ್ಲ ಸರ್. ಎಷ್ಟು ಬೇಜಾರಿಂದ ಹೇಳ್ತಿದ್ರು ನೋಡಿ ಅದನ್ನ. ಅದೇ ಸರ್, ಏನ್ ಮಾಡೋದು, ಫೋಟೋ ಕೇಳುವಾಗ ಬರ್ತಾರೆ ಸರ್ ಮನೆ ತನಕ. ರೈತನ ಕಷ್ಟ ಬಂದಾಗ ರಾಜಕಾರಣಿಗಳು ಬರಲ್ವಾ ಅಂತ? ಇಲ್ಲ ಸರ್, ಖಂಡಿತ ಅವರು ತಿರುಗಿ ನೋಡೋದಿಲ್ಲ ಸರ್. ಅಲ್ವಾ? ಇಲ್ಲ ಸರ್, ತಿರುಗಿ ನೋಡೋದಿಲ್ಲ. ಏನಂತ ರೈತರು, ಏನಂತಾರೆ ಊರಿನವರು? ಊರಿನವ್ರು ರೈತರು ಕೆಲವು ಜನ ಮುರುಸು ಅಂತ ಹೇಳಿದ್ರು ಸರ್. ಆದ್ರೆ ಆ ನೀರಲ್ಲಿ ಹೋಗಿ ಅವ್ರಿಗೆ ಕೊಡುವಂತ ಸಂಬಳ ನೋಡಿದ್ರೆ ಉಳಿಸ್ಕೊಳಿಕ್ ಹೋದ್ರೆ ಅದಕ್ಕೂ ಆಗೋದಿಲ್ಲ. ಎಷ್ಟು ಆಳ್ಗೆ ಎಷ್ಟು? ಒಂದ್ ದಿನಕ್ಕೆ ಎಷ್ಟು? ಒಂದ್ ದಿನಕ್ಕೆ ಒಂದ್ ಆಳ್ಗೆ 400 ರೂಪಾಯಿ ಸರ್. 400 ರೂಪಾಯಿ? ಎಷ್ಟು ಜನ ಕೆಲಸ ಮಾಡ್ತಾವ್ರ ಈಗ? 25 ಜನ ಕೆಲಸ ಮಾಡಿದಾರೆ. ಅಯ್ಯೋ ಶಿವನ, 25 × 400. ಆಮೇಲೆ ಒಂದಿನಕ್ಕಾಯ್ತಲ್ಲ. ಹೆಂಗ್ ಇಟ್ಬೇಕು ನಿಮ್ಗೆ? ಇಲ್ಲ ಸರ್, ಅದು ಬೆಂಬಲ ಬೆಲೆನೂ ಇಲ್ಲ, ಇದನ್ನು ಇಲ್ಲ ಗೌರ್ಮೆಂಟ್ ನಿಂದ ಯಾವ್ದಿಲ್ಲ. ಎಷ್ಟ್ ದಿನ ಬೇಕು ಕೇಳಕ್ಕೆ? ಒಂದ್ ದಿನ ಬೇಕು ಸರ್. ಒಂದ್ ದಿನ ಅಂದ್ರೆ 10,000 ರೂಪಾಯಿ ಬರೀ ಕೂಲಿನೇ ಆಗೋಯ್ತಲ್ಲ. 10,000 ರೂಪಾಯಿ ಕೂಲಿನೇ ಆಯ್ತು. ಕೂಲಿ ಆಯ್ತು. ನಿಮ್ಗೆ ಎಷ್ಟನ್ ಬರುತ್ತೆ ಇದು? ಎಕರೆಗೆ 20 ಕ್ವಿಂಟಲ್ ಅವರೇಜ್ ಬರ್ಬೋದು. ಅವರೇಜ್ 20 ಕ್ವಿಂಟಲ್ ಅಂದ್ರೆ ಎಷ್ಟ್ ಕ್ವಿಂಟಲ್? ಎಷ್ಟ್ ಎಕರೆ ಇದೆ? 2 ಎಕರೆ. 2 ಎಕರೆ 40 ಕ್ವಿಂಟಲ್. ಕ್ವಿಂಟಲ್ಗೆ ಎಷ್ಟು ರೇಟ್ ಈಗ? 13,130 ರೂಪಾಯಿ ಇದೆ ಸರ್. 13,100? ಕಡಿಮೆ ಆಯ್ತು. ಕಡಿಮೆ ಆಯ್ತು. ಮತ್ತೆ ಹೆಂಗೆ ಏನ್ ಮಾಡ್ತೀರಿ ಈಗ? ಅದಕ್ಕೆ ಗೊಬ್ಬರ ಬೀಜ ಹಾಕಿರೋದು ಅದು ಉಳಿಸ್ಕೊಳಕ್ ಆಗುತ್ತೆ ಏನೋ ಅಂತಂದ್ರೆ ಹರಸಾಸ ಪಡ್ತಾ. ಹೊಸ ಕೃಷಿ ಕಾಯ್ದೆಯಲ್ಲಿ ನೀವು ಯಾರಿಗೆ ಬೇಕು ಅವ್ರಿಗೆ ಕೊಡ್ಬೋದು ಅಂತಿತ್ತಲ್ಲ, ಓಕೆನಾ ನಿಮ್ಗೆ? ಇಲ್ಲ ಸರ್, ಅದೆಲ್ಲ ಕಷ್ಟ ಸರ್. ಅಂದ್ರೆ APMC ಗೆ ಹೋಗ್ಬೇಕು? APMC ಅದು ಯಾರಿಗಾದ್ರೂ ಕೊಡ್ಬೋದು ಅಂತಿದೆ ಸರ್. ಅದು APMC ಗೆ ಹೋದ್ರೆ ಅಲ್ಲಿಯೂ ಅದಕ್ಕೆ ಮಾನ್ಯತೆ ಇಲ್ಲ ಸರ್. ಅಲ್ಲ, ಯಾವ್ದು ಬೆಸ್ಟ್ ಅನಿಸ್ತಿ ನಿಮ್ಗೆ? APMC ಗೆ ಹೋಗೋದು ಅಲ್ಲೇ ಕೊಡೋದಾ, ಇಲ್ಲ ಯಾರು ಬೇಕಾದ್ರೆ ನಿಮ್ಗೆ ಯಾರು ಎಲ್ಲಿ ಜಾಸ್ತಿ ಸಿಗುತ್ತೆ ಅಲ್ಲೋಗಿ ಕೊಟ್ರೆ ಗುಡ್ ಅಂತೀರಾ ಅದನ್ನ? ಎಲ್ಲಿ ಬೇಕು ಅಲ್ಲಿ ಹೋಗಿ ಕೊಡೋದು ಗುಡ್ ಸರ್. ಅಂದ್ರೆ ಹೊಸ ಕಾಯ್ದೆ ನಿಮ್ಗೆ ನಿಮ್ಗೆ ಓಕೆ? ಹೊಸ ಕಾಯ್ದೆ ನಮ್ಗೆ ಓಕೆ ಸರ್. ನಿಮ್ಗೆ ಓಕೆ, ಬಟ್ ಬೇರೆಯವರು ಊರ್ಲ ಏನಂತಾರೆ, ಬೇಡ ಅದು ಅಂತಾರ? ಆ ಕಾಯ್ದೆ ಸರ್ ಕೆಲವು ಜನ ಒಪ್ಪೋತಾ ಇದಾರೆ ಸರ್, ಕೆಲವು ಜನ ಒಪ್ಪೋತಾ ಇಲ್ಲ. ಯಾಕೆ ಬೇಡ ಅಂತ ಒಪ್ಪೋತಾ ಇಲ್ಲ? ಗೌರ್ಮೆಂಟ್ ಒಂದು ನಿಗದಿತ ಬೆಲೆನ ಇದು ಮಾಡ್ತಾ ಇಲ್ಲ ಸರ್, ಕೊಡ್ತಿಲ್ಲ ಅಂತಾನ? ಕೊಡ್ತಾ ಇಲ್ಲ. ಅದು ಈಗ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರದಿಂದ 1775 ರೂಪಾಯಿ ಅವರೇಜ್ ಮಾಡಿದ್ದಾರೆ ಸರ್. ಅದಕ್ಕೆ ನಿಮ್ಮನ್ನ ಕೇಳಿದಾಗ್ಲೇ 13,100 ರೂಪಾಯಿ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಆ ಕಾರಣಕ್ಕಾಗಿ ಯಾರು ತಗೋತಾರೆ ಅವ್ರು ಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ಹುಟ್ಕೊಂಡ್ಬಿಟ್ಟು. ನೀವ್ ಯಾರು ಕೊಡ್ತೀರಿ ಈಗ? ನಾವು ಇಲ್ಲೇ ನಡು ಯಾರು ವ್ಯಾಪಾರಸ್ಥರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಸರ್. APMC ಹೋದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಆಗುತ್ತೆ ಸರ್, ಆಮೇಲೆ ತಿರುಗಿ ನೋಡೋದಿಲ್ಲ ಸರ್ ಅವ್ರು ಬೇಗ.
ಅಲ್ಲಿ ಖರ್ಚು ಯಾರು ಕೊಡ್ತಾರೆ ಸರ್? ಅಂದ್ರೆ ಈ ಕಮಿಷನ್ ನಡೆಯೋ ಮಧ್ಯವರ್ತಿಗಳಿಗೆ ಹೆಲ್ಪ್ ಆಗುತ್ತೆ, ಹಾಗಾಗಿ ಅದನ್ನ ತಡಿಬೇಕು ಅನ್ನೋದು ಕಾಯ್ದೆ ಉದ್ದೇಶ ಅಂತೆ. ಹೌದು ಸರ್, ಮಧ್ಯವರ್ತಿಗಳಿಗೆ ಕಮಿಷನ್ ಹೊಡೆಯೋದು ಉದ್ದೇಶ ಸರಿ. ಆದ್ರೆ ಸರ್ ರೆಸ್ಪಾನ್ಸಿಬಲ್ ಯಾವ ತರ ರೂಲ್ಸ್ ಮಾಡ್ತಾರೋ ಅದೇ ತರ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ತಗೋಬೇಕಲ್ವಾ ಸರ್? ಎ ಬಿ ಎಂ ಸಿ ಕರೆಕ್ಟ್. ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಕಾಂತೇಶ್ ಪಾಟೀಲ್. ಥ್ಯಾಂಕ್ ಯು ಸರ್.